ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಕಲೆಕ್ಷನ್ ಬಗ್ಗೆ ಹೇಳ್ತೀನಿ ಅಂತ ನಾನು ನಿನ್ನೆ ಹೇಳಿದೆ. ಬಿಕಾಸ್ ಏನು ಅಂದರೆ, ನಿನ್ನೆ ಅಂದರೆ ಇನ್ನೂ ಟಿಕೆಟ್ಗಳು ಸೇಲ್ ಆಗಿರಲಿಲ್ಲ, ಅಂದರೆ ರಾತ್ರಿ ಕರೆಕ್ಟ್ ಪಿಕ್ಚರ್ ನಮಗೆ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲರಿಗೂ ಗೊತ್ತು ನಿನ್ನೆ ಎಷ್ಟು ಟಿಕೆಟ್ ಸೇಲ್ ಆಗಿದೆ ಏನು ಅಂತ. ಅಫಿಷಿಯಲ್ ಆಗಿ ಬೇರೆ ಅನೌನ್ಸ್ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಟೇರಾ ಮೂವಿದು ಮೊದಲನೇ ದಿನದ ಕಲೆಕ್ಷನ್ ಏನು ಅಂತ, 19,79,00,000 ಕಾಟೇರಾದು ಮೊದಲ ಕಲೆಕ್ಷನ್ನು. ಇದು ಪ್ಯೂರ್ ಕನ್ನಡ ಮೂವಿ, ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿರೋದು. ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗಿರೋದು. ಆ್ಯಕ್ಚುಲಿ 389 ಸಿಂಗಲ್ ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಆಗಿತ್ತು, ಆಮೇಲೆ 72 ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಡುಗಡೆ ಆಗಿತ್ತು. ಟೋಟಲಿ 1,670 ಶೋಗಳು ರನ್ ಆಗಿದ್ವು. 1,544 ಶೋಗಳು ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿತು. ಏನು ಮಿಕ್ಕಿದ್ದು 93% ಅಷ್ಟು ಫಿಲ್ ಆಗಿತ್ತು. ಟೋಟಲಿ 720,000 ಟಿಕೆಟ್ ಮೊದಲನೇ ದಿನ ಸೇಲ್ ಆಗಿತ್ತು. ನಾನು ಹೇಳಿ ಟಿಕೆಟು ನಿನ್ನೆ ಸಂಜೆ 7-8 ಗಂಟೆ ಒಳಗಡೆ ಅಷ್ಟು ಸೇಲ್ ಆಗಿತ್ತು. ಅದಾದಮೇಲೂ ನೈಟ್ ಶೋ ಇತ್ತಲ್ವ, ಅದೆಷ್ಟು ಸೇಲ್ ಆಯಿತು ಏನೋ ಗೊತ್ತಿಲ್ಲ. ಬಟ್ ಈಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಮೊದಲನೇ ದಿನದ ಗಳಿಕೆ 19,79,00,000, ನಿಯರ್ಲಿ 20 crore ಅಂತ ಹೇಳ್ಬೋದು. ಆಮೇಲೆ ಇವತ್ತು ಶನಿವಾರ, ನಾಳೆ ಭಾನುವಾರ, ವೀಕೆಂಡ್ಸ್ ಆಯಿತಾ, ಅದಾದಮೇಲೆ ಸೋಮವಾರ. ಕಂಟಿನ್ಯೂಸ್ ಆಗಿ ನ್ಯೂ ಇಯರ್ ಬರ್ತಾ ಇರೋದ್ರಿಂದ ಎಲ್ಲರೂ ರಜಾ ತಗೊಂಡಿರ್ತಾರೆ. ಎಲ್ಲರೂ ಆಲ್ಮೋಸ್ಟ್ ಥಿಯೇಟರ್ಗೆ ಒಳ್ಳೆ ಕ್ರೌಡ್ ಬರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ನಾನು ನೋಡ್ತಾ ಇದ್ದೇನೆ ಎಷ್ಟು ಥಿಯೇಟರ್ಸ್ನ ವಿಸಿಟ್ ಮಾಡಿದ್ದೀನಿ, ಎಷ್ಟು ಆಲ್ಮೋಸ್ಟ್ ಎಲ್ಲ ಶೋಗಳನ್ನು ಸಂಜೆವರೆಗೂ ನಾನು ಅಟೆಂಡ್ ಮಾಡಿದ್ದೀನಿ ಆಯಿತಾ. ಎಲ್ಲ ಅಭಿಮಾನಿಗಳನ್ನ ಮಾತಾಡ್ಸಿದ್ದೀನಿ, ಎಲ್ಲ ಥರ ಆಡಿಯನ್ಸ್ಗಳನ್ನ ನೋಡಿದ್ದೀನಿ. ಒಬ್ಬರೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಆಯಿತಾ. ಎಲ್ಲರೂ ಅಷ್ಟು ಇಷ್ಟಪಟ್ಟಿದ್ದಾರೆ ಮೂವಿನ. ನಾನು ಯಾವುದು ಕಟ್ ಮಾಡಿ ಹಾಕಿಲ್ಲ, ಎಲ್ಲ ರಾ ಫುಟೇಜಸ್ನ ಹಂಗಂಗೆ ಅಪ್ಲೋಡ್ ಮಾಡಿರೋದು ನನ್ನ ಚಾನಲಲ್ಲಿ. ಇನ್ನೂ ಅಪ್ಲೋಡ್ ಮಾಡಿಲ್ಲದೆ ಕಂಟೆಂಟು ಅಷ್ಟೊಂದಿದೆ, ಯಾಕಂದರೆ ನಾನು ನಿದ್ದೆ ಮಾಡಿರಲಿಲ್ಲ, ನಾನು ಟಯರ್ಡಾಗಿದೆ. ಈವನ್ ಎಲ್ಲ ದರ್ಶನ್ ಅವ್ರ ಅಭಿಮಾನಿಗಳು ಅಷ್ಟೇ ನಿದ್ದೆ ಮಾಡ್ತಾ ಇರ್ತಾರೆ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲರೂ ಬ್ಯಾನರ್ ಕಟ್ಟಿರೋದ್ರಲ್ಲಿ, ಸೆಲೆಬ್ರೇಟ್ ಮಾಡೋದ್ರಲ್ಲಿ, ನೈಟ್ ಶೋಲಿ, ಈ ರೀತಿ ಅವ್ರುಗಳು ಬಿಸಿ ಹಾಕಿದರು. ಅತಿ ಶೀಘ್ರದಲ್ಲೇ 100 crore ಕ್ಲಬ್ ಕೂಡ ಸೇರುತ್ತೆ. ಯಾವತ್ತು ಸೇರ್ಬೋದು ಕಮೆಂಟ್ ಬಾಕ್ಸಲ್ಲಿ ಗೆಸ್ ಮಾಡಿ ಆಯಿತಾ. ಮೇ ಬಿ ಸೋಮವಾರ ಮಂಗಳವಾರ ಹಂಗೆ ಸಕ್ಸಸ್ ಒಂದು ಪ್ರೆಸ್ ಮೀಟ್ ಕೂಡ ಆಗುತ್ತೆ. ಮೂವಿ ಟೀಮ್ ಇನ್ನೂ ಕೂಡ ಎಲ್ಲ ಇದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ. ನನ್ನ ವಾಯ್ಸ್ ಒಂಥರ ಇದೆ ಬಿಕಾಸ್ ನಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ ಆಯಿತಾ. ಕಲೆಕ್ಷನ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಿವೆ ನೀವೆಲ್ಲರೂ ಅರ್ಥ ಮಾಡ್ಕೊತೀರ ಏನೋ ಅಂದ್ಕೊಳ್ಳಲ್ಲ. ಥ್ಯಾಂಕ್ ಯು, ಲವ್ ಯು, ಬಾಯ್.